ಶ್ವೇತಾ ಯಾದವರು ನಮ್ಮ ಜೊತೆಗೆ ಜೆ ಡಿ ಎಸ್ನಿಂದ ಇದ್ದಾರೆ ಅವರು ನಿಮ್ಮ ಓಟ್ ಬ್ಯಾಂಕಿಗೆ ಡೈರೆಕ್ಟಾಗಿ ಕೈ ಆಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಅದೇ ಮತ್ತೊಮ್ಮೆ ಅನ್ನೋದಿದೆಯಲ್ಲ ಅದೇ ಕ್ವಶನಬಲ್ಲು ಯಾಕೆ ಅಂತಂದರೆ ಜನ ಯಾರು ದಡ್ರಿಲ್ಲ ಲಾಸ್ಟ್ ಸಲ ಪೆನ್ನು ಪೇಪರ್ ಕೇಳಿದ್ರು ಕೊಟ್ಟಿದ್ದೀವಿ ಏನು ಮಾಡಿದ್ರು ರಾಜ್ಯನ ಎಲ್ಲಿಗೆ ತೊಗೊಂಡೋದ್ರು ಅನ್ನೋದನ್ನು ನೋಡ್ತಿದ್ದಾರೆ ಜನ ಈಗ ಇನ್ನೊಮ್ಮೆ ಮತ್ ಅವರು ಕೇಳ್ತಿದ್ದಾರಲ್ಲ ಪೆನ್ನು ಪೇಪರ್ ಕೊಡಿ ಅಂತ ನನಗೆ ಅನ್ಸೋದು ಕಾಂಗ್ರೆಸ್ನವ್ರಿಗೆ ಅಷ್ಟೊಂದು ಬರ ಬಂದಿದೆಯಾ ಅವ್ನು ಪೆನ್ನು ಪೇಪರ್ ಬಂಡ್ಲು ಮಾಡಿ ಗಿಫ್ಟ್ ಮಾಡ್ಬಿಡಲಿಲ್ಲ ಇಲ್ಲ ನಾವೇ ಗಿಫ್ಟ್ ಮಾಡ್ಬಿಡ್ತೀವಿ ಆ ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲಿಗೆ ಬೇಕಾದರೂ ತೊಗೊಂಡೋಗ್ಲಿ ಅದು ಯಾವ ಸಿ ಎಂ ಗಿರಿ ತೊಗೊಂಬರ್ತಾರೋ ಇಲ್ಲ ಇನ್ನೇನು ತಗೊಂಬರ್ತಾರೋ ಇಲ್ಲ ರಾಷ್ಟ್ರಪತಿನೋ ಪ್ರಧಾನಮಂತ್ರಿನೇ ಆಗಿ ಬರ್ತಾರೋ ನೋಡೋಣ ಆಗಲಿ ಅಂತ ಬಟ್ ನನ್ನ ಪ್ರಶ್ನೆ ಇನ್ನೊಂದು ಕಾಂಗ್ರೆಸ್ನವ್ರಿಗೆ ಲಾಸ್ಟ್ ಎಮ್ ಎಲ್ ಎಲೆಕ್ಷನಲ್ಲಿ ನೀವು ಮುಸ್ಲಿಮ್ರನ್ನ ಚೆನ್ನಾಗಿ ಓಲೈಕೆ ಮಾಡಿದ್ರಿ ಆ ನಿಮಗೆ ಅಧಿಕಾರ ಕೊಟ್ಟರು ಈಗ ಎಮ್ ಪಿ ಎಲೆಕ್ಷನ್ಸ್ನಲ್ಲಿ ಬರೀ ಒಕ್ಲಿಗರನ್ನೇ ಕಾನ್ಸಂಟ್ರೇಟ್ ಮಾಡಿ ಒಕ್ಲಿಗರು ಓಲೈಕೆ ಮಾಡ್ತಾ ಇದ್ದೀರಿ ಆ ಕಡೆ ಸಿದ್ದರಾಮಯ್ಯ ಅವರು ಅವರ ಸ್ವಂತ ಅಧಿಕಾರಕ್ಕೋಸ್ಕರ ಅಧಿಕಾರದ ದಹ ಯಾಕೆ ಕಾಣ್ತಾ ಇದೆ ಅಂತ ಅಂದರೆ ಅಲ್ಲ ಅವ್ರ್ ಹೇಳ್ತಾರೆ ನನ್ಗೆ ಅಂದ್ರನ ಮಾಡಬಾರದು ರಾಜಕಾರಣ ಸಿ ಈಗ ವಯಸ್ಸಿನಲ್ ಬಂದು ಮೋದಿ ಪಕ್ಕದಲ್ಲಿ ಇಲ್ಲ ಈಗ ದೇವೇಗೌಡ್ರು ಹೇಳಿರೋ ಮಾತಿಗೂ ಸಿದ್ದರಾಮಯ್ಯ ಅವ್ರು ಹೇಳ್ತಾರ ಮಾತಿಗೂ ಲಾಟ್ಸ್ ಆಫ್ ಡಿಫ್ರೆನ್ಸ್ ಇದೆ ಸಿದ್ದರಾಮಯ್ಯ ಅವ್ರ್ ಏನ್ ಹೇಳ್ತಾ ಇದಾರೆ ಸಿದ್ದರಾಮಯ್ಯ ಅವ್ರ ಮಗ ಏನ್ ಹೇಳ್ತಾ ಇದ್ದಾರೆ ನಮ್ಮ ತಂದೆಯವ್ರಿಗೆ ಅಧಿಕಾರ ಕೊಡಿ ಕೊಡಿ ಅಂತ ಅಂದ್ರೆ ಇನ್ ದ ಸೆನ್ಸ್ ವಾಟ್ ಏನಕ್ಕೆ ಈ ಕೊಟ್ಟಿದರ ಅವ್ರು ಏನ್ ಮಾಡಿದೀರಾ ನೀವು ಉಳ್ಸ್ಕೊಡಿ ಅಂತ ಕೇಳ್ತಾರೆ ಮತ್ತೆ ಇನ್ನ ಉಳಿಸಿ ಅಂತ ಹೇಳಿದ್ರೆ ಹಂಗಾದ್ರೆ ಈಗ ರಾಜ್ಯನ ನೀವು ಹಾಳ್ ಮಾಡಿರೋದ್ ಹಾಗಾಗಿಲ್ಲ ದೇಶದಲ್ಲೂ ಒಂದ್ಸಲ ಇನ್ನೊಂದ್ಸಲ ನೀವು ಯಾರನ್ನ ನಿಮ್ಮ ಪ್ರಧಾನಿ ಅಭ್ಯರ್ಥಿ ಯಾರು ನಿಮ್ಮಲ್ಲಿ ಈಗ ನಿಮಗೆ ಅಧಿಕಾರ ಕೊಡೋಣ ಆಯ್ತು ಜನ ಆಯ್ತು ನಿಮಗೆ ಕೊಡ್ತಾರೆ ಅಂತ ಅನ್ಕೊಳ್ಳಿ ಇನ್ನೆಷ್ಟು ಗ್ಯಾರಂಟಿ ರೆಡಿ ಮಾಡಿದ್ದೀರಾ ಇವಾಗ ಎಂ ಪಿ ಎಲೆಕ್ಷನ್ಸ್ ರೆಡಿ ಮಾಡಿದ್ದೀರಾ ಬಿಡಿ ಅದನ್ನ ಆನೆ ತೋರಿಸಿ ಜನನ ಈಗ ನೀವು ಅಭ್ಯಾಸ ಮಾಡಿಬಿಟ್ಟಿದ್ದೀರಾ ಇವಾಗ ಮತ್ತೆ ಅವ್ರ ಹತ್ರ ಹೋಗಿ ನೀವು ಪದೇ 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 ನನಗೆ ಅಧಿಕಾರ ಕೊಡಿ ಅಧಿಕಾರ ಕೊಡಿ ಅಧಿಕಾರ ಕೇಳ್ತಿದ್ದೀರಾ ರಾಜ್ಯ ಜನತೆ ಸೇವೆ ಮಾಡೋಕ್ಕಲ್ಲ ಕೇಳ್ತಾ ಇರೋದು ನನ್ನ ಸಿ ಎಮ್ ಗಾದಿ ಉಳಿಸ್ಕೋಬೇಕು ಅಧಿಕಾರ ಕೊಡಿ ಇನ್ನೊಬ್ರಿಗೆ ನಾನು ಸಿ ಎಮ್ ಆಗಬೇಕು ಅಧಿಕಾರ ಕೊಡಿ ಸಹ ಇದು ಈ ಸರ್ದ ಟೂ ಮೇನ್ ಫ್ಯಾಕ್ಟರ್ಸ್ ಕಾಂಗ್ರೆಸ್ನಲ್ಲಿ ನಡೀತಾ ಇರೋದು ಅಭಿವೃದ್ಧಿ ಕೆಲಸ ಮಾಡ್ತಿದ್ದೀರಾ ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದ್ದಾರಾ ಯಾರಾದರೂ ಒಬ್ರು ತೋರಿಸಿ ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ತೋರಿಸಿ ಅವ್ರ ಲೀಡರ್ಸ್ ಎಲ್ಲೂ ಮಾತಾಡ್ತಾ ಇಲ್ಲ ಲಾಸ್ಟ್ ಎಲೆಕ್ಷನಲ್ಲಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಈಗ ಯಾರೊಬ್ಬರು ಬಯಲು ರಾಹುಲ್ ಗಾಂಧಿಯವ್ರ ಹೆಸರಿಲ್ಲ ಅವರು ಮಾತಾಡ್ತಾ ಇರೋದು ಯಾರು ಕುಮಾರಣ್ಣ ಬೇಕು ಇಲ್ಲ ಮಠ ಬೇಕು ಇಲ್ಲ ಮೋದಿಯವ್ರು ಬೇಕು ಇಷ್ಟು ಬಿಟ್ಟರೆ ಇವ್ರು ಮೂರು ಟಾಪಿಕ್ಕು ಇಲ್ಲ ಕುಮಾರಣ್ಣ ಮೋದಿಯವ್ರು ಬಿಟ್ರೆ ಬೇರೆ ಯಾವ ಟಾಪಿಕ್ ಬಗ್ಗೆ ಕಾಂಗ್ರೆಸ್ನವ್ರು ಮಾತಾಡ್ತಾ ಇದ್ದಾರೆ ನನ್ನ ಪ್ರಕಾರ ಕಾಂಗ್ರೆಸ್ನವರಿಗೆ ಎಲೆಕ್ಷನ್ ಅಜೆಂಡಾ ಇಲ್ಲ ಅವರು ಏನೇ ಮಾತಾಡ್ಬೋದು ಇರೋದು ನಮ್ಮ ನಮ್ಗೆ ನಮ್ಮ ನಾಯಕರುಗಳು ಕೂಡ ಸ್ಟೇಟ್ಮೆಂಟ್ಗಳನ್ನ ತಿರುಚ್ಕೊಂಡು ಅದನ್ನೊಂದು ಅಜೆಂಡಾ ಮಾಡ್ಕೊಂಡು ಪ್ರೊಟೆಸ್ಟ್ ಮಾಡ್ಕೊಂಡು ಇದರಿಂದ ಏನೂ ಪ್ರಯೋಜನ ಇಲ್ಲ ಅವರಲ್ಲಿರೋ ನಾಯಕರುಗಳು ಮಾಡಿರೋಂಥ ಸ್ಟೇಟ್ಮೆಂಟ್ಗಳನ್ನ ನಾವು ಲಿಸ್ಟ್ಗಟ್ಟಲೆ ಗಟ್ಟಲೆ ಕೊಡ್ಬೋದು ಅದು ಎಲೆಕ್ಷನ್ ಅಜೆಂಡಾ ಅದ್ ಆಗ್ಬಾರ್ದು ನಿಮ್ಮ ಅಭಿವೃದ್ಧಿ ಕೆಲಸ ಮಾತ್ರ ಮಾತಾಡ್ಬೇಕು ನಿಮ್ಮ ಎಲೆಕ್ಷನ್ ಅಲ್ಲಿ ನೀವು ಹೋಗಿ ಗ್ಯಾರಂಟಿ ಕೊಟ್ಟಿದ್ರೆ ಹೋಗಿ ಜನರಿಗೆ ಹೇಳಿ ಗ್ಯಾರಂಟಿ ಹೌದು ನಮ್ಮ ಕಾರ್ಯಕ್ರಮ ವರ್ಷ ವಿರೋಧಿಸಿ ಏಕಾಏಕಿ ನಿಮ್ಮ ಹೃದಯ ಪರಿವರ್ತನೆ ಆಗಿ ಇವತ್ತು ಹೃದಯ ಪರಿವರ್ತನೆ ಅನ್ನೋದ್ರ ಬದಲಾಗಿ ಇದನ್ನ ಆ ಆ ಸಂದರ್ಭದಲ್ಲಿ ಏನಾಗಿತ್ತು ಇವತ್ತಿನ ರಾಜ್ಯದಲ್ಲಿ ಇರೋ ಪರಿಸ್ಥಿತಿಗೆ ನಾವು ಈ ಸಂದರ್ಭದಲ್ಲಿ ರಾಜ್ಯ ಜನತೆ ಒಳಿತಿಗಾಗಿ ಏನು ಮಾಡಬೇಕು ಅನ್ನೋದನ್ನಷ್ಟೇ ನಾವು ಯೋಚನೆ ಮಾಡ್ತಾ ಇದ್ವಿ

ಇಲ್ಲ ನೋಡಿ ಈಗ ಕಾಂಗ್ರೆಸ್ನವರು ಏನ್ ಹೇಳ್ತಾರೆ ರಾಜ್ಯದಲ್ಲಿ ಜೆಡಿಎಸ್ ಧೂಳಿಪಟ ಆಗಿದೆ ನಿಮ್ಮಲ್ಲಿ ಬರೀ ಕುಟುಂಬ ರಾಜಕಾರಣ ಈಗ ನಾಗರಾಜ್ರು ಅದನ್ನೇ ಹೇಳ್ತಿದ್ರು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ರು ಕುಟುಂಬ ರಾಜಕಾರಣ ಅಪ್ಪ ಮಕ್ಕಳು ಮೊಮ್ಮಕ್ಕಳು ಇವರೇ ಇದ್ರು ಕೋಲಾರಲ್ಲೂ ಏನಾದ್ರೂ ಒಂದಿದ್ದರೆ ಅವರು ಇನ್ನೊಬ್ರು ಫ್ಯಾಮಿಲಿ ಮೆಂಬರ್ ತಗೊಂಡ್ ಎರಡು ವಾರದ ಹಿಂದೆ ನಾನು ರೂಲಿಂಗ್ ಕೊಟ್ಟಾಗಿದೆ ಬಗ್ಗೆ ಮಾತನಾಡುವ ಅಧಿಕಾರಗಳಿಗೆ ಅಲ್ಲ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಮಾಡ್ತಾ ಇದೀನಿ ಕಾಂಗ್ರೆಸ್ ಅವ್ರಿಗೆ ಅದನ್ನ ಬಿಟ್ರೆ ಬೇರೆ ಇನ್ನೇನಾದ್ರೂ ಇದ್ರೆ ಹೇಳಿ ಇನ್ಯಾವ್ದಾದ್ರು ಇದ್ರೆ ಒಳ್ಳೆ ಸಬ್ಜೆಕ್ಟ್ ಗಳನ್ನ ನೀವು ಜನರ ಮುಂದೆ ಇಡಿ ಅಂಥದ್ದು ಏನಾದರೂ ಇದ್ರೆ ಅದನ್ನು ಇಟ್ಕೊಂಡು ಎಲೆಕ್ಷನ್ ಮಾಡಿ ಅದ್ರ ಬದಲಿಗೆ ನೀವು ಪ್ರಶಾಂತ್ ಅವರು ಚಂದ್ರಶೇಖರ್ ಅವರ ಮಾತಿಗೆ ಕಮೆಂಟ್ ಮಾಡಕ್ಕೆ ಬಯಸ್ತಾ ಇದ್ರು ಚಂದ್ರಶೇಖರ್ ಅವರು ಅಂದರೆ ಚಂದ್ರಶೇಖರ್ ಅವರಿಗೆ ಸಿದ್ದರಾಮಯ್ಯನವರ ಪ್ಲಸ್ಸು ಮೈನಸ್ ಅವರ ಸಾಮರ್ಥ್ಯದ ಬಗ್ಗೆ ಎಷ್ಟು ಹೇಳ್ತಾ ಇದ್ರು ನಿಮ್ಮದು ಬಲಾಢ್ಯ ಹೈಕಮಾಂಡ್ ಇದ್ದಾಗ ಯಡಿಯೂರಪ್ಪ ಸಾಮರ್ಥ್ಯದ ಬಗ್ಗೆ ಕೂಡ ಮಾತನಾಡಿ ಅಲ್ವಾ ಈಗ ಕಾಂಗ್ರೆಸ್ನದು ದುರ್ಬಲ ಹೈಕಮಾಂಡ್ ಸಿದ್ದರಾಮಯ್ಯ ಅದನ್ನು ಬೇಕೋ ಹಾಗೆ ತರೋಡು ಮರೋಡು ಮಾಡ್ತಾರೆ ನಿಮ್ಮದು ಬಲಾಢ್ಯ ಕಮಾಂಡ್ ಇತ್ತಲ್ರಿ ನಿಮ್ಮದು ಅಂದರೆ ಆಲ್ ಪವರ್ಫುಲ್ ಪ್ರಧಾನಮಂತ್ರಿಗಳಿದ್ದಾರೆ ಆಲ್ ಪವರ್ಫುಲ್ ಕೇಂದ್ರ ಗೃಹ ಸಚಿವರಿದ್ದಾರೆ ಆದರೆ ನೀವು ಯಡಿಯೂರಪ್ಪ ಯಾವ ಯಡಿಯೂರಪ್ಪನವ್ರನ್ನ ತೆಗೆದರು ಮುಖ್ಯಮಂತ್ರಿ ಸ್ಥಾನದಿಂದ ಅವರನ್ನೇ ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಮಾಡಿದ್ರಿ ಯಾವ ಯಡಿಯೂರಪ್ಪನವರ ವಿಜಯೇಂದ್ರಗೆ ವಂಶ ಪಾರಂಪರ್ಯ ಅನ್ನುವ ಟ್ಯಾಗನ್ನು ಹಚ್ಚಿ ಮಂತ್ರಿ ಸ್ಥಾನ ಕೊಡಲಿಲ್ವೋ ಕೊನೆಗೆ ಅವ್ರದೇ ಬಳಿ ಹೋಗಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರಿ ನೀವು ಸಿದ್ದರಾಮಯ್ಯನವರ ಸ್ಟ್ರೆಂತ್ ಬಗ್ಗೆ ಮಾತಾಡಿ ಅಭ್ಯಂತರ ಇಲ್ಲ ಆದರೆ ಯಡಿಯೂರಪ್ಪನವ್ರದ್ದು ಅಂದರೆ ಬಿ ಕಾಂಗ್ರೆಸ್ನಲ್ಲಿ ಏನು ಕಾಣ್ತಾ ಇದೆ ಅದನ್ನು ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವರು ಕೂಡ ಮಾಡಿ ತೋರಿಸಿದ್ರು ಅಷ್ಟೇ ಎರಡು ಸಾವಿರ ಯಡಿಯೂರಪ್ಪನವ್ರನ್ನ ಕೆಳಗಡೆ ಬಂದೆ ಬಂದ ಯಡಿಯೂರಪ್ಪನವರ ವಿಚಾರದಲ್ಲಿ ಮತ್ತೆ 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 ಯಡಿಯೂರಪ್ಪನವರೇ ಭಾಳ ಸ್ಪಷ್ಟನೆ ಕೊಟ್ಟಿದ್ದಾರೆ ಅದಾದಮೇಲೆ ಅವ್ರ ಕೆಳಗಡೆ ಇಳಿದ ಮೇಲೂ ಅಕಸ್ಮಾತ್ ನಿಜವಾಗ್ಲೂ ಅವ್ರಿಗೇನಾದರೂ ಬೇಜಾರಾಗಿದ್ದರೆ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರವನ್ನು ನಾನು ಪ್ರವಾಸ ಮಾಡ್ತೀನಿ ಅಂತ ಹೇಳ್ತಿದ್ದರ ಆ ಇಳೆ ವಯಸ್ಸಿನಲ್ಲಿ ಮ ಜೊತೆಗೆ ಪಾರ್ಲಿಮೆಂಟ್ರಿ ಬೋರ್ಡ್ಗೆ ಇದು ಮಾಡ್ಬೇಕಾದ್ರೆ ಯಾವ ಥರ ಒಂದು ಮಾತಾಡಿದ್ರ ಅಂದರೆ ವಯೋಸಹಜವಾಗಿ ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ನಿರ್ಧಾರಗಳನ್ನು ತಗೋಬೇಕಾದ್ರೆ ತಗೊಳ್ಳೇಬೇಕಾಗುತ್ತೆ ಇವತ್ತು ಛತ್ತೀಸ್ಗಢ ಇದರಲ್ಲಿ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾನ್ ಅವರು ಚಂದ್ರಶೇಖರ್ ನಾಳೆ ನಾಳೆ ದಿವಸ ನೀವು ಮಧ್ಯಪ್ರದೇಶದಲ್ಲಿ ಹೋಗಿ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಪಾರ್ಲಿಮೆಂಟರಿ ಬೋರ್ಡ್ ಮೆಂಬರ್ ಮಾಡಿ ಅವರ ಮಗನ ಅಧ್ಯಕ್ಷ ಮಾಡ್ರ ಇಲ್ಲಿ ಎದ್ದ ಪ್ರಶ್ನೆ ಅಲ್ಲೂ ಬರುತ್ತೆ ಒಂದು ಇಲ್ಲಿ ಎದ್ದಂತ ಪ್ರಶ್ನೆ ಅಲ್ಲೂ ಬರುತ್ತೆ ನಿಮ್ದೇ ಪ್ರಶ್ನೆ ಉತ್ತರ ಕೊಟ್ಟಿದ್ದೆ ಇನ್ ಟೆನ್ ಸೆಕೆಂಡ್ಸ್ ಎರಡನೇದು ವಿಜಯೇಂದ್ರ ವಿಚಾರದಲ್ಲಿ ವಿಜಯೇಂದ್ರ ಅವರು ಎರಡ್ ಸಾವಿರದ ಆರರಿಂದನೂ ಪದಾಧಿಕಾರಿ ಸುಮಾರು ಇಪ್ಪತ್ತೆರಡು ಇಪ್ಪತ್ಮೂರು ವರ್ಷಗಳ ಕಾಲ ಎಲ್ಲಾ ಹಂತದಲ್ಲೂ ಏನು ಮಹಾನಗರದ ಕಾರ್ಯದರ್ಶಿಯಿಂದ ಹಿಡ್ಕೊಂಡು ಯುವ ಮೋರ್ಚಾ ರಾಜ್ಯ ಉಪಾಧ್ಯಕ್ಷನ ಹಿಡ್ಕೊಂಡು ಎಲ್ಲ ಹಂತಗಳಲ್ಲೂ ಯಡಿಯೂರಪ್ಪನವರಿಗೆ ಯಾವುದೇ ಅಧಿಕಾರ ಇಲ್ಲಿದ್ದಾಗಲೇನೆ ಅವರು ಪದಾಧಿಕಾರಿಯಾಗಿ ಸೇರ್ಕೊಂಡಿದ್ದಾಗಲ್ಲ ಹಾಗಾಗಿ ಹಾಗಿದ್ರೆ ನಾಳೆ ಒಂದ್ ದಿವಸ ಪ್ರಿಯಾಂಕಾ ಗಾಂಧಿ ಎ ಐ ಸಿ ಸಿ ಅಧ್ಯಕ್ಷರಾದ್ರೆ ನೀವು ಪ್ರಶ್ನೆ ಮಾಡಂಗಿಲ್ಲ ಯಾಕಂದ್ರೆ ಈಗ ಮಹಾಮಂತ್ರಿಯಾಗಿ ಕೆಲಸ ಮಾಡ್ತಿದ್ದಾರೆ ಅವರು ಯಾವ ಎ ಐ ಸಿ ಸಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಾರೆ ಈಗ ಅವರು ಹಾ ನಾಳೆ ದಿವಸ ಪ್ರಿಯಾಂಕಾ ಗಾಂಧಿ ಎ ಐ ಸಿ ಸಿ ಅಧ್ಯಕ್ಷರಾದ್ರೂ ಅದನ್ನ ಕುಟುಂಬ ರಾಜಕಾರಣ ಅನ್ನಿಲ್ಲ ಖಂಡಿತ ರಾಹುಲ್ ಗಾಂಧಿ ಅವರು ಇದಾದ್ರು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು ಯಾವಾಗ ಎರಡು ಸಾವಿರದ ನಾಲ್ಕರಲ್ಲಿ ರಾಹುಲ್ ಗಾಂಧಿ ಅವರು ಚುನಾವಣೆಗೆ ನಿಂತ್ಕೊಂಡ್ರು ಅದಕ್ಕೆ ಮುಂಚೆ ಏನಾಗಿದ್ರು ಅವರು ಅದೇ ಅವ್ರ ತಂದೆಯವರು ರಾಜೀವ್ ರಾಜೀವ್ ಗಾಂಧಿ ಅವರು ಏನಾಗಿದ್ರು ಚುನಾವಣೆಗೆ ನಿಂತಾಗ ಅದಾದ ಮೇಲೆ ಇವರು ಏನು ಉತ್ತರ ಪ್ರದೇಶದ ಜನರಲ್ ಸೆಕ್ರೆಟರಿ ಆದರು ಪ್ರಿಯಾಂಕಾ ಗಾಂಧಿ ಅವರು ಏನಾಗಿದ್ರು ಅವರು ಆದ್ರೆ ವಿಜಯೇಂದ್ರ ಅವರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದ ಪದಾಧಿಕಾರಿಯಾಗಿ ಕೆಲಸ ಮಾಡಿದ್ರು ಅವ್ರ ತಂದೆ ಏನೂ ಆಗಿಲ್ದಿದ್ದಾಗ್ಲೂ ಕೂಡ ಕೆಲಸ ಮಾಡಿದ್ದು ಆದ್ಮೇಲೆ ಅಧಿಕಾರ ಬಂದಿದ್ದು ಎಂಟು ಅದನ್ನ ಆರು ತಿಂಗಳಿಂದ ಮಾತ್ರ ಹೇಳ್ತಾ ಇದ್ರು ಅಧ್ಯಕ್ಷರಾದ ನಂತರ ಹತ್ತೊಂಬತ್ತರಲ್ಲಿ ನಿಮ್ಗೆ ಯಾರು ಹೇಳಿರ್ಲಿಲ್ಲ ಅವ್ರು ವರುಣಾಗ್ ಟಿಕೆಟ್ ಕೊಡಬೇಡಿ ಅಂತ ಇಪ್ಪತ್ತೊಂದರಲ್ಲಿ ನಿಮ್ಗೆ ಯಾರೂ ಹೇಳಿರಲಿಲ್ಲ ವಂಶ ಪಾರಂಪರ್ಯಪ್ಪ ಅವ್ರಿಗೆ ಮಂತ್ರಿ ಮಾಡಬೇಡಿ ಅಂತ ನಿಮಗೆ ಇಪ್ಪತ್ತೆರಡರಲ್ಲಿ ಯಾರೂ ಹೇಳಿರಲಿಲ್ಲ ಅವ್ರಿಗೆ ಎಮ್ ಎಲ್ ಸಿ ಕೋರ್ ಕಮಿಟಿ ದಿಲ್ಲಿಗೆ ಕಳಿಸಿದೆ ಅವ್ರನ್ನ ಮಾಡಬೇಡಿ ವಂಶ ಪಾರ ಹೇಳಿದವರೆಲ್ಲ ನೀವೇ ಅಲ್ಲ ಕೆಲ ಯಾರು ಹೇಳ್ತಾರೆ ಮೂರು ಪಕ್ಷಗಳ ಬಿಟ್ಟುಬಿಡಿ ಇನ್ಮೇಲೆ ಈ ಬಿಟ್ಟು ಬಿಡಿ ಇನ್ಮೇಲೆ ದಾವಣಗೆರೆ ಜನರಿಗೆ ಏನ್ ಹೇಳ್ತೀರಿ ಗಾಯತ್ರಿ ಸಿದ್ದೇಶ್ವರ ಪಕ್ಷದ ಸಂಘಟನೆಗೆ ಏನ್ ಕೊಡುಗೆ ಅಂತಂದ್ರೆ ಕೇಳಿದ್ರೆ ಏನ್ ಹೇಳ್ತೀರಿ ದಾವಣಗೆರೆ ಜನ ಖಂಡಿತ ನೀವು ಐವತ್ ಐನೂರತ್ನಾಲ್ಕು ಕ್ಷೇತ್ರಗಳ್ ನೋಡ್ಕೊಂಡಿ ನಮ್ದು ಸ್ವಲ್ಪ ಇದೆ ಕುಟುಂಬ ರಾಜಕಾರಣ ಅಂತೀರಾ ಈಗ ಸ್ವಲ್ಪ ಇದೆ ನಮ್ದು ಸ್ವಲ್ಪ ಪ್ರಶ್ನೆ ಅಲ್ಲ ಹಾ ನಿಮ್ಮ ನಿಮ್ಮ ಮೈತ್ರಿ ಪಕ್ಷ ತುಂಬಾ ಜಾಸ್ತಿ ಇದೆ ಅವ್ರದ್ದು ಅವ್ರಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇದೆ ನಮ್ದು ಎಲ್ಲದಕ್ಕಿಂತ ಕಡಿಮೆ ಇದೆ ಅನ್ನೋದ ನಿಮ್ಮ ವಾದ ನೋಡಿ ನಾನು ಆಗ್ಲೇ ಹೇಳಿದ್ದೆ ನಾನು ಕಡದ ಬಗ್ಗೆ ನಿಮ್ಮ ಹತ್ರ ಮಾಡಿದಾಗ್ಲೂ ಹೇಳಿದೆ ಒಂದು ಸುಮಾರು ಏಳೆಂಟು ಏನು ಮಾನದಂಡಗಳು ಒಂದು ಟಿಕೆಟ್ ಘೋಷಣೆ ಮಾಡಬೇಕಾದಾಗುತ್ತೆ ಅದು ಸೋಷಿಯಲ್ ಈಕ್ವಿಲಿಯಬ್ರಿಯಮ್ ಇರ್ಬೋದು ಸಾಮಾಜಿಕ ನ್ಯಾಯ ಇರ್ಬೋದು ಕಡೆಗೆ ಗೆಲ್ತಕ್ಕಂತಹ ಒಂದು ವಿನ್ನಿಂಗ್ ವಂಶ ಪಾರಂಪರ್ಯದ ಬಗ್ಗೆ ನಿಮ್ಮ ನಿರ್ಧಾರಗಳಿಂದ ನಿಮ್ಮನ್ನ ಅಳೆಯಲಾಗ್ತಿದೆ ಹೊರತು ನಿಮ್ಮ ಅಲ್ಲ ಯಾವುದೇ ಭ್ರಷ್ಟಾಚಾರದ ವಿಷಯ ನಾನು ಭ್ರಷ್ಟಾಚಾರ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ ಸಮಯ ಬಂದಾಗ ಹಣದ ಮೂಟೆಗಳ ಬಂದಾಗ ನಿರಾಕರಿಸುವ ಧೈರ್ಯವನ್ನ ತೋರ್ತೀಯ ಆಗ ಆ ಬದ್ಧತೆಯಿಂದ ಮಾತ್ರ ನಿಮ್ಮನ್ನ ಅಳೆಯಲಾಗುತ್ತೆ ಇಡೀ ಇಡೀ ರಾಜಕಾರಣವನ್ನು

ನಾಗರಾಜ್ ಯಾದವ್ ಪ್ಲೀಸ್ ಸ್ಟಾಪ್ ದಿಸ್ ನಿಮಿಷ ನಿಮಿಷ ಒಂದ್ ನಿಮಿಷ ನಾನು ಉತ್ತರ ಕೊಡ್ರಿ ಗುಂಡು ತಿಂದು ಸಾಯುವುದು ಅವರ ಕುಟುಂಬದವರಿಗೆ ಅಧಿಕಾರ ಸಿಗುವ ಅರ್ಹತೆ ಅನ್ನೋದಲ್ಲ ಮೋಹನ್ ದಾಸ್ತಾರೆ ಮೋಹನ್ ದಾಸ್ ಪ್ರೈಮ್ ಮಿನಿಸ್ಟರ್ ಅಂತಂದ್ರು ಅವ್ರ ತಾಯಿ ಸತ್ತಿದ ದಿವಸ ಇಡೀ ದೇಶನೇ ಶೋಕದಲ್ಲಿ ಮುಳುಗಾರಿ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಸತ್ರ ಅಲ್ಲ ನಾಗರಾಜ್ ಯಾದವ್ ಸೋನೆ ಒಂದ್ ನಿಮಿಷ ಸರ್ ಮಹಾತ್ಮ ಗಾಂಧಿ ಸತ್ತಾಗ್ಲು ದೇಶ ದುಃಖದಲ್ಲಿ ಕರ್ಕೊಂಡ ಅಧಿಕಾರ ಕೊಟ್ಟ ಮಕ್ಕಳ ಕರ್ಕೊಂಡ್ ಗಾಂಧಿ ಕಾಂಗ್ರೆಸ್ ಪಾರ್ಟಿ ಹೋಗಿ ಸೋನಿಯಾ ಗಾಂಧಿ ಅವ್ರ ಕಡದಾಗ ಬಂದ್ರೇನ್ರಿ ಸುಮ್ನೆ ಹಳ್ಳಗೆ ಹಳ್ಳಿ ಹೋಗ್ಬಿಡ್ರಿ ಬಿಡಿ ಕರ್ನಾಟಕ ರಾಜಕಾರಣಕ್ಕೆ ಬನ್ನಿ ಗೋಲ್ ಪೋಸ್ಟ್ ಚೇಂಜ್ ಮಾಡ್ಕೊಬಿಡಿಮೇಟ್ ಒಕ್ಕಲಿಗರ ವಿಚಾರ ಮಾತಾಡ್ತಾ ಇದ್ವಿ ಹಳೆ ಮೈಸೂರು ಬರ್ತವೆ ಈ ಚುನಾವಣೆಗಳು ಬರ್ತವೆ ಜಾತಿ ಸಮೀಕರಣ ಬರ್ತದೆ ಎಲ್ಲರನ್ನು ನೋಡಿದಾಗ ಕರ್ನಾಟಕ ಮಟ್ಟಿಗೆ ನೋಡಿದಾಗ ಸಬ್ ಕಾಥ್ ಸಬ್ ಕಾ ವಿಕಾಸ್ ಅಂತಾರೆ ಎಷ್ಟು ಜಾತಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವರು ಒಂದು ಮುಸಲ್ಮಾನರಿಗೆ ಒಂದು ಕ್ರಿಶ್ಚಿಯನ್ ಮಾಡ್ಕೊಡ್ದು ಆಯ್ತೇನ್ ರೀ ಕೈಲಿ ವಿ ಹಾವ್ ಟ್ರೈಡ್ ಅವರ್ ಬೆಸ್ಟ್ ಟು ಡೂ ಇಟ್ ವಾಟ್ ಎವರ್ ಪಾಸಿಬಲ್ ನಾವು ಸಬ್ ಕಸಾ ಸಬ್ ಹಾಕಿ ಅಧಿಕಾರ ವಿಕೇಂದ್ರೀಕರಣದಿಂದ ಮಾತ್ರ ಈ ಸಾಮಾಜಿಕ ನ್ಯಾಯ ಪ್ರತಿಪಾದನೆ ಮಾಡ್ಲಿಕ್ಕೆ ಆಗ್ತದೆ ಇವ್ರ ಕೈಲಿ ಆಗ್ತದೆ ಆಯ್ತು ಮೋದಿ ಅವರ ಕರೆಗೆ ಒಂದು ಇಪ್ಪತ್ತು ಇಪ್ಪತ್ತೆಂಟು ಮೀಟಿಂಗ್ ಮಾಡಿದ್ವಿ ಕರ್ನಾಟಕದಲ್ಲಿ ಜನ ತಿರಸ್ಕಾರ ಮಾಡಲಿಲ್ಲ ಸ್ವಾಮಿ ಕುಮಾರಸ್ವಾಮಿ ಅವರು ಸ್ವಾಮಿ ಅವರು ವಿಚಾರದಲ್ಲಿ ಬಂದಾಗ ಅಮಿತ್ ಶಾ ಅವರು ಬಂದು ಹಳೆ ಮೈಸೂರಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಮಾತಾಡಿದ್ರು ನಿಮ್ಮ ಓಟ್ನ ಅವರು ಸ್ವಲ್ಪ ತಗೊಂಡ್ರು ನಾವು ಸ್ವಲ್ಪ ಜಾಸ್ತಿನೇ ತಗೊಂಡ್ವಿ ನಿಮ್ಮನ್ನ ಸೋಲ್ಸ್ದವ್ರನ್ನ ಕರ್ಕೊಂಡು ಒಕ್ಕಲಿಗರ ರಾಜಕೀಯ ಮಾಡ್ಲಿಕ್ಕೆ ಹೋಗ್ಬಿಟ್ಟು ಸ್ವಾಮೀಜಿಗಳ ಹತ್ರ ಹೋಗ್ಬಿಟ್ಟು ಶರಣು ಶರಣು ಅಂತಿರಲ್ರಿ ನಿಮ್ಮ ಸೋಲ್ಸದವ್ರ್ ಇಟ್ಕೊಂಡು ಹೋಗ್ತಿರಲ್ಲ ನಿಮ್ಮ ನೈತಿಕತೆ ಇಲ್ಲ ನಿಮ್ಮ ಮಾನ ಮರ್ಯಾದೆ ರೀ ನಿಮ್ಗೆ ಯಾರು ನಿನ್ನ ಸೋಲ್ಸಿದ್ರು ಯಾರು ನಿನ್ನ ಕಿತ್ತು ಹೋಗಿದ್ರು ಅವ್ರನ್ನ ಕರ್ಕೊಂಡು ಹೋಗ್ತಿರಲ್ರಿ ನಾನು ಒಕ್ಕಲಿಗ ರಾಜಕಾರಣದ ಬಗ್ಗೆ ಮಾತಾಡ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಶಪಥ ಮಾಡಿರ್ತಕ್ಕಂಥದ್ದು ಈ ಹಳೆ ಮೈಸೂರಿನಲ್ಲಿರ್ತಕ್ಕಂಥ ಬಹುತೇಕ ಸೀಟ್ಗಳನ್ನು ನಾವು ಗೆಲ್ಲೇಬೇಕು ಅಂತಕ್ಕಂಥದ್ದು ಕಾರಣ ಏನು ಅಂತಂದ್ರೆ ನನಗೆ ಜವಾಬ್ದಾರಿ ಇದೆ

ನ್ಯೂಸ್ ನ್ಯೂ ಸ್ವಾಮಿ ಪ್ರಶಾಂತ್ ಗಲಿಂಗಿ ಮೂರು ವರ್ಷ ಎರಡು ವರ್ಷ ಮಾಡುದು ಅಂತ ಐ ಆಮ್ ನಾಟ್ ಅವೇರ್ ಆಫ್ ದಟ್ ಶಿವಕುಮಾರ್ ಶಿವಕುಮಾರ್ ಸಾಹೇಬ್ರೆ ಅಂತಾರೆ ಎಷ್ಟು ತಿಂಗಳು ಎಷ್ಟು ವರ್ಷ ಅಂತಕ್ಕಲ್ಲಿ ಗೊತ್ರಿ ನನ್ನ

ಲೈನ್ಸ್ ನೀವ್ ಹೇಳಿ ಆಯ್ತು ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರ ಆಗೋದಿಲ್ಲ ನೀವು ಹೇಳಿ ಖಂಡಿತವಾಗ್ಲೂ ಅವ್ರ ಭವಿಷ್ಯ ಇದೆ ಈ ಟರ್ಮಿನಲ್ ನಾನು ಐ ನಾಟ್ ಹೈಕಮಾಂಡ್ ಟು ಡಿಸೈಡ್ ದಟ್ ಹೈಕಮಾಂಡ್ ವಿಲ್ ಡಿಸೈಡ್ ಬಟ್ ಡೆಫಿನೆಟ್ಲಿ ಆಲ್ ಎಬಿಲಿಟಿ ಟು ಬಿಕಮ ದ ಚೀಫ್ ಮಿನಿಸ್ಟರ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್